ಹೇ ವಿವರ್ಸ್, ವೆಲ್ಕಮ್ ಬ್ಯಾಕ್. ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಕೆಲ ಹುಡುಗರು ಒಂದು ಹುಡುಗನೊಂದಿಗೆ ರ್ಯಾಗಿಂಗ್ ಮಾಡ್ತಾ ಇರ್ತಾರೆ. ಅವನ ತಲೆಯ ಮೇಲೆ ಒಂದು ಆಪಲ್ ಇಟ್ಟು ಅದಕ್ಕೆ ನೈಫ್ ನಿಂದ ಹೊಡೆಯುತ್ತಾ ಇರುತ್ತಾರೆ. ಇದರಿಂದ ಅವನ ಪ್ರಾಣವು ಹೋಗಬಹುದಿತ್ತು. ಆ ಹುಡುಗರು ತುಂಬಾ ಕೆಟ್ಟವರಾಗಿರುತ್ತಾರೆ. ಇವರ ಕೆಲಸವೇ ಪಾಪ ಇರುವ ಮಕ್ಕಳಿಗೆ ತೊಂದರೆ ಕೊಡುವುದು. ನಂತರ ಅಲ್ಲಿ ಒಬ್ಬರು ಹುಡುಗಿ ಬರುತ್ತಾಳೆ. ಅವಳ ಹೆಸರು ಆಮಿ. ಅವಳು ತನ್ನ ಬ್ರದರ್ ಇರುವ ಒಂದು ಫೋಟೋವನ್ನು ತೋರಿಸಿ ಹೇಳುತ್ತಾಳೆ, ನಿಮ್ಮಂತ ಹುಡುಗರೇ ನನ್ನ ಬ್ರದರ್ ಅನ್ನ ಸಾಯಿಸಿ ಬಿಟ್ಟರು. ಇದನ್ನ ಕೇಳಿ ಆ ಗ್ಯಾಂಗ್ ನ ಲೀಡರ್ ಹಾಗೂ ಅವಳ ಟೀಮ್ಮೇಟ್ಸ್ ಅವಳ ಮೇಲೆ ಅಟ್ಯಾಕ್ ಮಾಡಲು ಅಂತ ಹೋಗುತ್ತಾರೆ. ಅಷ್ಟರಲ್ಲಿ ಆಮಿ ಆ ಲೀಡರ್ ನ ಕೈಯನ್ನು ಕತ್ತರಿಸುತ್ತಾಳೆ. ಅದನ್ನ ನೋಡಿ ಅವನ ಟೀಮ್ಮೇಟ್ಸ್ ಓಡಿ ಹೋಗಲು ಟ್ರೈ ಮಾಡುತ್ತಾರೆ. ಅದೇ ಟೈಮ್ ಅಲ್ಲಿ ಅವಳು ಆಮಿ ತನಗೆ ಒಂದು ಕೈ ಇಲ್ಲದನ್ನ ರಿವೀಲ್ ಮಾಡುತ್ತಾಳೆ. ಅದನ್ನ ನೋಡಿ ಎಲ್ಲರೂ ಅವಳ ಮೇಲೆ ಅಟ್ಯಾಕ್ ಮಾಡಲು ಬರುತ್ತಾರೆ. ಅಷ್ಟರಲ್ಲಿ ಆಮಿ ತನ್ನ ಡೇಂಜರಸ್ ವೆಪನ್ ಮಿಷಿನ್ ಗನ್ ಅನ್ನು ತನ್ನ ಕೈಗೆ ಅಳವಡಿಸಿಕೊಂಡು ಒಬ್ಬೊಬ್ಬರನ್ನಾಗಿ ಸಾಯಿಸುತ್ತಾಳೆ. ಈ ರೀತಿ ಅವಳು ಎಲ್ಲರನ್ನು ಸಾಯಿಸಿ ಆ ಪಾಪದ ಹುಡುಗನ ಬಳಿ ಹೋಗುತ್ತಾಳೆ. ಆದರೆ ಆತ ಅವಳನ್ನು ಕೊಲೆಗಾರತಿ ಎಂದು ಹೇಳಿ ಅಲ್ಲಿಂದ ಓಡಿ ಹೋಗುತ್ತಾನೆ. ಅದರ ನಂತರ ಆಮಿ ಹೇಳ್ತಾಳೆ, ನಾನು ಕೂಡ ನಿನ್ನ ಹಾಗೆ ಸ್ಕೂಲ್ ಸ್ಟೂಡೆಂಟ್ ಆಗಿದ್ದೆ. ನೆಕ್ಸ್ಟ್ ಸೀನ್ ಶಿಫ್ಟ್ ಆಗುತ್ತೆ. ಇಲ್ಲಿ ಆಮಿಯ ಪಾಸ್ಟ್ ತೋರಿಸುತ್ತಾರೆ. ಇಲ್ಲಿ ನಾವು ಆಮಿಯನ್ನ ನೋಡ್ತೇವೆ, ತನ್ನ ಸ್ನೇಹಿತೆಯೊಂದಿಗೆ ಬಾಸ್ಕೆಟ್ ಬಾಲ್ ಆಡುತ್ತಿರುತ್ತಾಳೆ. ಸ್ವಲ್ಪ ಸಮಯದ ನಂತರ ಅಲ್ಲಿ ಆಮಿಯ ತಮ್ಮ ಬರುತ್ತಾನೆ. ನಂತರ ಅವರಿಬ್ಬರು ಒಟ್ಟಿಗೆ ಮನೆಗೆ ಹೋಗುತ್ತಾ ಇರುತ್ತಾರೆ. ಅವಾಗ ಇವು ಗೇಮ್ನ ಹೆಸರಲ್ಲಿ ಸ್ವಲ್ಪ ಹಣವನ್ನು ಕೇಳುತ್ತಾನೆ. ನಾನು ದಿನಾಲು ಮನೆಯನ್ನು ಕ್ಲೀನ್ ಮಾಡುತ್ತೇನೆ, ನೀನು ನನಗೆ ಹಣ ಕೊಟ್ಟರೆ ಎಂದು ಹೇಳುತ್ತಾನೆ. ಆಮಿ ತನ್ನ ತಮ್ಮನನ್ನು ತುಂಬಾ ಕೇರ್ ಮಾಡುತ್ತಿರುತ್ತಾಳೆ. ಹಾಗಾಗಿ ಅವನ ಖುಷಿಗಾಗಿ ಹಣವನ್ನು ಕೊಟ್ಟು ಬಿಡುತ್ತಾಳೆ. ಅದರ ನಂತರ ಇವು ರಾತ್ರಿ ತನ್ನ ಗೆಳೆಯ ತಕೇಸಿಯನ್ನ ಮೀಟ್ ಮಾಡಲು ಹೋಗುತ್ತಾನೆ. ಅವರಿಬ್ಬರು ಯಾವುದೋ ಒಂದು ವಿಷಯಕ್ಕೆ ಟೆನ್ಷನ್ ಅಲ್ಲಿ ಇರುತ್ತಾರೆ, ಯಾಕೆಂದರೆ ತಕೇಸಿ ಕೂಡ ತಾಯಿಯ ಬಳಿ ಹಣವನ್ನು ಕೇಳಿ ತಂದಿರುತ್ತಾನೆ. ಇವರು ಆ ಹಣವನ್ನು ಗೇಮ್ಗಾಗಿ ತಂದಿರುವುದಿಲ್ಲ. ಅವರು ಒಂದು ಹುಡುಗನ ಗ್ಯಾಂಗ್ನ ಬಳಿ ಹೋಗಿ ಆ ಹಣವನ್ನು ಕೊಡುತ್ತಾರೆ. ಈ ಗ್ಯಾಂಗ್ನಲ್ಲಿ ಶೋ ಅನ್ನೋ ಹುಡುಗ ಈ ಗ್ಯಾಂಗ್ನ ಲೀಡರ್ ಆಗಿದ್ದ. ಅವನು ಹೇಳ್ತಾನೆ ಇದರಲ್ಲಿ ಹಣ ಕಮ್ಮಿ ಇದೆ ಎಂದು. ಅದಕ್ಕೆ ಆ ಗ್ಯಾಂಗ್ನ ಮೆಂಬರ್ಸ್ ಇವು ಹಾಗೂ ತಕೇಸಿಗೆ ಹೊಡೆಯಲು ಶುರು ಮಾಡುತ್ತಾರೆ. ಶೋ ಅವರು ತಂದುಕೊಟ್ಟ ಹಣಕ್ಕೆ ಬೆಂಕಿ ಹಚ್ಚುತ್ತಾನೆ. ಇದರಲ್ಲಿ ನಮಗೆ ಗೊತ್ತಾಗುತ್ತೆ ಶೋಗೆ ಅವರನ್ನು ಹೆದರಿಸಲು ಹೊಡೆಯುವುದರಲ್ಲಿ ಖುಷಿ ಸಿಗುತ್ತೆ ಎಂದು. ನೆಕ್ಸ್ಟ್ ಸೀನ್ ಅಲ್ಲಿ ಆಮಿ ಹಾಗೂ ಯು ಅನ್ನ ಒಟ್ಟಿಗೆ ನೋಡುತ್ತೇವೆ. ಅವರು ಇಬ್ಬರು ಒಟ್ಟಿಗೆ ಇರುತ್ತಾರೆ. ಅವರ ತಂದೆ ತಾಯಿ ಸತ್ತಿರುತ್ತಾರೆ. ಆಕ್ಚುಲಿ ಇವರ ತಂದೆ ತಾಯಿ ಸೂಸೈಡ್ ಮಾಡಿಕೊಂಡಿರುತ್ತಾರೆ, ಏಕೆಂದರೆ ಯಾರೋ ಮಾಡಿದ ಕೊಲೆಗೆ ಇವರನ್ನು ಸಿಕ್ಕಿಸಿ ಹಾಕಲು ಪ್ರಯತ್ನಿಸುತ್ತಿದ್ದರು, ಹಾಗಾಗಿ ಸೂಸೈಡ್ ಮಾಡಿಕೊಂಡಿರುತ್ತಾರೆ. ಆಮಿ ಕೇಳ್ತಾಳೆ ನಿನಗೆ ಈ ಗಾಯ ಹೇಗೆ ಆಯಿತು ಎಂದು. ಅದಕ್ಕೆ ಯು ಹೇಳ್ತಾನೆ ನಿನ್ನೆ ಕೆಲವು ಹುಡುಗರೊಂದಿಗೆ ನಾನು ಗಲಾಟೆ ಮಾಡಿದ್ದೆ ಎಂದು. ಅದನ್ನ ಕೇಳಿ ಆಮಿ ಹೇಳ್ತಾಳೆ ನೀನು ಈ ಜಗಳದಿಂದ ಎಲ್ಲ ದೂರವಿರು ಎಂದು. ಇನ್ನೊಂದು ಸೈಡ್ ಅಲ್ಲಿ ನಾವು ಶೋ ಅನ್ನ ತನ್ನ ತಂದೆ ಯೂಸಿಯೊಂದಿಗೆ ನೋಡುತ್ತೇವೆ. ಅವನ ತಂದೆ ಅವನನ್ನು ಪ್ರೋ ನಿಂಜನಾಗಿ ಮಾಡಬೇಕೆಂದಿರುತ್ತಾರೆ, ಹಾಗಾಗಿ ಅವರ ರಕ್ತವನ್ನು ಕೂಡ ತನ್ನ ಮಗನಿಗೆ ಕುಡಿಸುತ್ತಾನೆ, ಅವನ ಹಾಗೆ ಶಕ್ತಿಶಾಲಿ ಆಗಲಿ ಎಂದು. ಈ ಫ್ಯಾಮಿಲಿ ರಿಚುವಲ್ ಆಗುವಾಗ ಅಲ್ಲಿ ಒಬ್ಬಳು ಮನೆ ಕೆಲಸದವಳು ಬರುತ್ತಾಳೆ. ಅವಳನ್ನ ನೋಡಿ ಇವರಿಗೆ ತುಂಬಾ ಕೋಪ ಬರುತ್ತೆ, ಏಕೆಂದರೆ ಅವಳು ಅವರ ಫ್ಯಾಮಿಲಿ ರಿಚುವಲ್ ಅನ್ನ ಅಲ್ಲಿಗೆ ಬಂದು ಹಾಳು ಮಾಡಿದ್ದರಿಂದ. ಶೋನ ತಂದೆ ಅವಳಿಗೆ ಪನಿಷ್ಮೆಂಟ್ ಕೊಡುವುದರಲ್ಲಿ ಇರುತ್ತಾರೆ. ನಂತರ ನಾವು ಶೋನ ತಾಯಿಯನ್ನು ನೋಡುತ್ತೇವೆ. ಅವಳ ಹೆಸರು ವೈಲೆಟ್ ಆಗಿರುತ್ತೆ. ಅವಳು ಆ ಮನೆ ಕೆಲಸದವಳನ್ನ ಸಾಯಿಸುತ್ತಾಳೆ, ಯಾಕೆಂದರೆ ತನ್ನ ಮಗ ಹಾಗೂ ಗಂಡನ ರಿಚುವಲ್ ಅನ್ನ ಹಾಲು ಮಾಡಿದ ಕಾರಣ. ಇಲ್ಲಿ ಯೂಜಿ ಒಬ್ಬ ಡೇಂಜರಸ್ ಗ್ಯಾಂಗ್ನ ಲೀಡರ್ ಹಾಗೂ ಅವನದ್ದೇ ಒಂದು ಮಾಫಿಯಾ ಇರುತ್ತೆ. ಯೂಜಿ ತನ್ನ ಮಗ ಶೋನನ್ನ ತುಂಬಾ ಪ್ರೀತಿಸುತ್ತಿದ್ದ. ಇಲ್ಲಿ ಯು ತನ್ನ ಗೆಳೆಯ ತಕೇಸಿಯನ್ನು ಮೀಟ್ ಮಾಡಲು ಅವನ ಮನೆಗೆ ಬರುತ್ತಾನೆ. ಅಷ್ಟರಲ್ಲಿ ತಕೇಸಿಯ ಅಮ್ಮ ಬಂದು ಯುನೊಂದಿಗೆ ಫ್ರೆಂಡ್ಶಿಪ್ ಅನ್ನು ಕಟ್ ಮಾಡಲು ಹೇಳುತ್ತಾಳೆ. ಯುನ ಪೇರೆಂಟ್ಸ್ ಮರ್ಡರರ್ ಆಗಿದ್ದರು, ನೀನು ಅವರ ಮಗನಿಂದ ದೂರ ಇರಬೇಕು ಎಂದು. ಇದನ್ನು ಕೇಳಿ ಯುಗೆ ಬೇಜಾರಾಗುತ್ತೆ, ಹಾಗೂ ಯು ಹೇಳ್ತಾನೆ ನನ್ನ ಪೇರೆಂಟ್ಸ್ ಮರ್ಡರರ್ ಅಲ್ಲ ಅಂತ ಹೇಳಿ ಅಲ್ಲಿಂದ ತಕೇಸಿ ಹಾಗೂ ಯು ಓಡಿ ಹೋಗುತ್ತಾರೆ. ಸ್ವಲ್ಪ ಸಮಯದ ನಂತರ ಅದೇ ಗ್ಯಾಂಗ್ನ ಮೆಂಬರ್ಸ್ ಅವರನ್ನು ಹಿಂಬಾಲಿಸಿಕೊಂಡು ಹೋಗುತ್ತಾರೆ. ಅದನ್ನು ಆಮಿ ಕೂಡ ನೋಡುತ್ತಾಳೆ. ಅವಳ ತಮ್ಮ ಪ್ರಾಬ್ಲಮ್ ಅಲ್ಲಿ ಇದ್ದಾನೆ ಎಂದು ಅವಳು ಕೂಡ ಫಾಲೋ ಮಾಡಿಕೊಂಡು ಹೋಗುತ್ತಾಳೆ. ಆ ಗ್ಯಾಂಗ್ನವರು ಅವರನ್ನು ಹಿಡಿದುಕೊಂಡು ಕನ್ಸ್ಟ್ರಕ್ಷನ್ ಆಗುತ್ತಿರುವ ಬಿಲ್ಡಿಂಗ್ಗೆ ಕರೆದುಕೊಂಡು ಬರುತ್ತಾರೆ. ಅದಕ್ಕೆ ಶೋ ಕೇಳ್ತಾನೆ ನಾನು ಕೇಳಿದ ಹಣ ಎಲ್ಲಿದೆ ಎಂದು. ಆದರೆ ಯು ಹೇಳ್ತಾನೆ ಇನ್ನೂ ಹಣ ತಂದು ಕೊಡಲು ಆಗಲ್ಲ ಎಂದು. ಅದಕ್ಕೆ ಶೋ ಇವನ ಅಕ್ಕನ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಾನೆ. ಇದರಿಂದ ಯುಗೆ ಕೋಪ ಬರುತ್ತೆ ಹಾಗೂ ಅವನು ಅವರನ್ನು ಹೊಡೆಯುತ್ತಾನೆ. ಆದರೆ ಶೋ ಯು ಮತ್ತು ತಕೇಸಿಯನ್ನು ಬಿಲ್ಡಿಂಗ್ ಮೇಲಿಂದ ನೂಕಿ ಸಾಯಿಸುತ್ತಾನೆ. ಇಲ್ಲಿ ಆಮಿಯನ್ನು ಕೆಲವು ಗುಂಡಾಗಳು ಹಿಡಿದುಕೊಂಡು ಅವಳೊಂದಿಗೆ ಕೆಟ್ಟದಾಗಿ ವರ್ತಿಸುತ್ತಾರೆ. ಆಮಿಗೆ ಸೆಲ್ಫ್ ಡಿಫೆನ್ಸ್ ಚೆನ್ನಾಗಿ ಗೊತ್ತಿರುವುದರಿಂದ ಅವಳು ಅವರೊಂದಿಗೆ ಫೈಟ್ ಮಾಡಿ ಅಲ್ಲಿಂದ ಹೋಗುತ್ತಾಳೆ. ಅಲ್ಲಿ ಬಂದು ನೋಡಿದಾಗ ಅವಳ ತಮ್ಮ ತನ್ನ ಪ್ರಾಣವನ್ನು ಬಿಟ್ಟಿರುತ್ತಾನೆ. ನಂತರ ಆಮಿ ತಕೇಸಿ ಪೇರೆಂಟ್ಸ್ ಅವರ ಬಳಿ ಹೋಗಿ ಹೇಳುತ್ತಾಳೆ. ಪೊಲೀಸ್ ಅವರು ಯು ಹಾಗೂ ತಕೇಸಿ ಸಾವನ್ನು ಸೂಸೈಡ್ ಎಂದು ಹೇಳುತ್ತಿದ್ದಾರೆ. ಆದರೆ ನನಗೆ ಹಾಗೆ ಅನಿಸುವುದಿಲ್ಲ, ಯು ಆತ್ಮಹತ್ಯೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ, ಖಂಡಿತ ಅವರನ್ನು ಯಾರೂ ಸಹಿಸಿದ್ದಾರೆ. ಆದರೆ ತಕೇಸಿ ಅಮ್ಮ ಆಮಿಗೆ ಹೇಳುತ್ತಾಳೆ ನಿನ್ನ ತಮ್ಮನಿಂದಲೇ ನನ್ನ ಮಗನ ಜೀವ ಹೋಗಿದೆ ಎಂದು. ಅದನ್ನು ಕೇಳಿ ಆಮಿಗೆ ಗೊತ್ತಾಗುತ್ತೆ ಇನ್ನು ಇಲ್ಲಿ
ಕೊನೆಯಲ್ಲಿ ಇವರೊಂದಿಗೆ ಮಾತಾಡಿ ಯಾವುದೇ ಪ್ರಯೋಜನವಿಲ್ಲ ಎಂದು. ನಂತರ ಅಲ್ಲಿಂದ ಅವಳು ಹೋಗ್ತಾಳೆ. ಅವಳಿಗೆ ಕನ್ಫರ್ಮ್ ಆಗಿರುತ್ತೆ ಅವನ ತಮ್ಮ ಸೂಸೈಡ್ ಮಾಡಿಕೊಳ್ಳಲು ಚಾನ್ಸೇ ಇಲ್ಲ, ಯಾರೋ ಅವನನ್ನು ಕೊಂದಿರಬೇಕು ಎಂದು. ನಂತರ ಬಂದು ಯುನ ಓಲ್ಡ್ ಐಟಮ್ಸ್ ನ ನೋಡುತ್ತಾಳೆ. ಅದರಲ್ಲಿ ಯುನ ಒಂದು ಡೈರಿ ಅವಳಿಗೆ ಸಿಗುತ್ತೆ. ಅದರಲ್ಲಿ ಯು ತನ್ನೊಂದಿಗೆ ಆದ ಎಲ್ಲ ಟಾರ್ಚರ್ ಬಗ್ಗೆ ಬರೆದಿರುತ್ತಾನೆ, ಹಾಗೂ ಕೆಲ ಹುಡುಗರು ಅವನಿಗೆ ಯಾವಾಗಲೂ ತೊಂದರೆ ಮಾಡುತ್ತಿದ್ದಾರೆ ಅಂತ ಕೂಡ ಬರೆದಿರುತ್ತಾನೆ. ಆ ಡೈರಿಯಲ್ಲಿ ಅವನಿಗೆ ಹೊಡೆಯುತ್ತಿದ್ದ ಒಬ್ಬ ಹುಡುಗನ ಹೆಸರು ಯು ಬರೆದಿರುತ್ತಾನೆ. ಹಾಗಾಗಿ ಅವಳು ಆ ಹೆಸರಿನ ಹುಡುಗನ ಮನೆಗೆ ರೀಚ್ ಆಗ್ತಾಳೆ. ಅಲ್ಲಿ ಅವನ ತಂದೆ ತಾಯಿ ಕೂಡ ಇರುತ್ತಾರೆ. ಇಲ್ಲಿ ಆಮಿ ಡೈರೆಕ್ಟ್ ಆಗಿ ಅವನ ಹತ್ತಿರ ಆ ಗ್ರೂಪ್ ನ ಹಾಗೂ ಆ ಗ್ರೂಪ್ ನ ಲೀಡರ್ ಬಗ್ಗೆ ಕೇಳ್ತಾಳೆ. ಆದರೆ ಆ ಹುಡುಗ ಏನೂ ರೆಸ್ಪಾನ್ಸ್ ಕೊಡದೆ ಅಲ್ಲಿಂದ ಸ್ಕೂಲ್ಗೆ ಹೊರಡುತ್ತಾನೆ. ನಂತರ ಆ ಹುಡುಗನ ತಂದೆ ಆಮಿ ಹತ್ರ ಕೇಳ್ತಾನೆ, ನಿನಗೆ ಕನ್ಫರ್ಮ್ ಇದೆಯಾ ನನ್ನ ಮಗನೇ ನಿನ್ನ ತಮ್ಮನೊಂದಿಗೆ ಗಲಾಟೆ ಮಾಡುತ್ತಿದ್ದ ಎಂದು. ಅದಕ್ಕೆ ಆಮಿ ಇವನ ಡೈರಿಯನ್ನ ತೋರಿಸುತ್ತಾಳೆ. ಅದನ್ನ ನೋಡಿ ಅವನಿಗೆ ಕೋಪ ಬರುತ್ತೆ, ಯಾಕೆಂದರೆ ಅವನ ಮಗ ಎಲ್ಲಿ ಜೈಲಿಗೆ ಹೋಗುತ್ತಾನೆ ಎಂದು. ಹಾಗಾಗಿ ಅವನ ತಾಯಿ ಹಾಗೂ ತಂದೆ ಆಮಿಯನ್ನು ಸಾಯಿಸಲು ಪ್ರಯತ್ನಿಸುತ್ತಾರೆ. ಅವನ ತಾಯಿ ಆಮಿಯ ಕೈಯನ್ನು ಬಿಸಿ ಎಣ್ಣೆಯಲ್ಲಿ ಹಾಕುತ್ತಾಳೆ. ಆಮಿ ಹೇಗಾದರೂ ಮಾಡಿ ಅದರಿಂದ ತಪ್ಪಿಸಿ ತನ್ನನ್ನು ಸೇವ್ ಮಾಡಿಕೊಂಡು ಅಲ್ಲಿಂದ ಓಡಿ ಬರುತ್ತಾಳೆ. ರಾತ್ರಿ ಆಮಿ ಆ ಹುಡುಗನ ಮನೆಗೆ ಯಾರಿಗೂ ಗೊತ್ತಾಗದ ಹಾಗೆ ಹೋಗಿ ಅವನ ಹತ್ತಿರ ಕೇಳುತ್ತಾಳೆ, ಗ್ರೂಪ್ನ ಲೀಡರ್ ನ ಹೆಸರು ಹೇಳು, ಇಲ್ಲಾದರೆ ನಿನ್ನನ್ನು ಸಾಯಿಸುತ್ತೇನೆ ಎಂದು. ಅದಕ್ಕೆ ಆ ಹುಡುಗ ಹೇಳುತ್ತಾನೆ, ಯೂಸಿಯ ಮಗ ಶೋ ಗ್ರೂಪ್ನ ಲೀಡರ್, ನಿನ್ನ ತಮ್ಮನನ್ನು ಕೊಂದವನು ಕೂಡ ಅವನೇ. ಅದನ್ನ ಕೇಳಿ ಆಮಿ ಆ ಹುಡುಗನ ಕುತ್ತಿಗೆಯನ್ನು ಕತ್ತರಿಸಿ ಸಾಯಿಸುತ್ತಾಳೆ. ಅಷ್ಟರಲ್ಲಿ ಮನೆಯ ಕರೆಂಟ್ ಹೋಗುತ್ತೆ. ಕರೆಂಟ್ ವಾಪಸ್ ಬಂದ ಮೇಲೆ ಅವನ ತಾಯಿ ಮಗನ ತಲೆಯನ್ನು ನೋಡುತ್ತಾಳೆ. ಅಷ್ಟರಲ್ಲಿ ಹಿಂದೆಯಿಂದ ಆಮಿ ಬಂದು ಅವನ ತಾಯಿಯನ್ನು ಕೂಡ ಸಾಯಿಸುತ್ತಾಳೆ. ನಂತರ ಆಮಿ ಅವನ ತಂದೆಯನ್ನು ಅವನ ಮಗನ ರಕ್ತದಲ್ಲಿ ಮುಳುಗಿಸಿರುತ್ತಾಳೆ. ಇನ್ನೊಂದು ಸೈಡ್ ಯೂಸಿಯ ಮನೆಯಲ್ಲಿ ಎಲ್ಲರೂ ಊಟ ಮಾಡುತ್ತಿರುತ್ತಾರೆ. ಕಾಯಿ ಜಾರಿ ಶೆಫ್ ಇಂದ ಸೂಪ್ ಜಾರಿ ಶೋನ ಮೇಲೆ ಬೀಳುತ್ತೆ. ಅದನ್ನ ನೋಡಿ ಯೂಜಿಗೆ ತುಂಬಾ ಕೋಪ ಬರುತ್ತೆ. ಶೆಫ್ ನ ಬೆರಳನ್ನು ಕಟ್ಟು ಮಾಡಿಕೊಳ್ಳಲು ಹೇಳುತ್ತಾನೆ. ಆದರೆ ಯೂಜಿನ ಹೆಂಡತಿ ವೈಫ್ ಹೇಳ್ತಾಳೆ, ಐದು ಬೆರಳನ್ನು ಕೂಡ ಕತ್ತರಿಸಿ ಅದನ್ನು ತಿನ್ನಲು. ಶೆಫ್ ಹೆದರಿ ತನ್ನ ಬೆರಳನ್ನು ಕತ್ತರಿಸಿಕೊಳ್ಳುತ್ತಾನೆ ಹಾಗೂ ಅದನ್ನು ತಿನ್ನಲು ಶುರು ಮಾಡುತ್ತಾನೆ. ಇಲ್ಲಿ ಆಮಿ ರೀಚ್ ಆಗಿರುತ್ತಾಳೆ, ಶೋನ ಹಿಡಿದುಕೊಳ್ಳುತ್ತಾಳೆ. ಆದರೆ ಯೂಜಿನ ಗಾರ್ಡ್ಸ್ ಅವಳ ಮೇಲೆ ಅಟ್ಯಾಕ್ ಮಾಡುತ್ತಾರೆ. ಆದರೆ ಆಮಿ ಅವರನ್ನು ಕೊಂದು ಅಗೇನ್ ಶೋನ ಹಿಡಿದುಕೊಂಡು ಅವನನ್ನು ಸಾಯಿಸುವಷ್ಟರಲ್ಲಿ ಯೂಜಿ ತನ್ನ ತಲವಾರನ್ನು ಅವಳ ಮೇಲೆ ಬಿಸಾಡುತ್ತಾನೆ. ಇದರಿಂದ ಆಮಿಯ ಲೆಫ್ಟ್ ಶೋಲ್ಡರ್ ಒಳಗೆ ಚುಚ್ಚಿಕೊಳ್ಳುತ್ತೆ. ಇದರ ನಂತರ ಯೂಜಿ ಆಮಿಯನ್ನು ಒಂದು ರೂಮಿನಲ್ಲಿ ಹಾಕಿ ತುಂಬಾ ಟಾರ್ಚರ್ ಮಾಡುತ್ತಾನೆ. ಆದರೆ ಇದರಿಂದ ಅವನ ಕೋಪ ಕಮ್ಮಿಯಾಗುವುದಿಲ್ಲ. ಹಾಗಾಗಿ ಅವನು ತನ್ನ ತಲವಾರ್ನಿಂದ ಆಮಿಯ ಬೆರಳುಗಳನ್ನು ಕತ್ತರಿಸಿ ಹಾಕುತ್ತಾನೆ. ಯೂಜಿಯ ವೈಫ್ ಹೇಳ್ತಾಳೆ ಅವಳನ್ನು ಸಾಯಿಸಿ ಬಿಡು ಎಂದು. ಆದರೆ ಯೂಜಿ ಅವಳ ಮಾತನ್ನು ಕೇಳಲ್ಲ, ಅವಳನ್ನು ಇಗ್ನೋರ್ ಮಾಡಿ ಅಲ್ಲಿಂದ ಹೋಗುತ್ತಾನೆ. ಅವಾಗ ಅವನ ವೈಫ್ ತಲ್ವಾರನ್ನು ಕಸಿದುಕೊಳ್ಳಲು ಟ್ರೈ ಮಾಡುತ್ತಾಳೆ. ಆದರೆ ಅವನ ಕೈಯಿಂದ ತಲ್ವಾರ್ ಜಾರಿ ಆಮಿಯ ಮೇಲೆ ಬಂದು ಬೀಳುತ್ತೆ. ಇದರಿಂದ ಅವಳ ಕೈ ಕಟ್ ಆಗುತ್ತೆ. ಆಮಿ ನೋವಿಂದ ಕೂಗಲು ಶುರು ಮಾಡುತ್ತಾಳೆ. ಇದರ ನಂತರ ಅವಳು ಪ್ರಜ್ಞೆ ತಪ್ಪಿ ಬೀಳುತ್ತಾಳೆ. ಸ್ವಲ್ಪ ಸಮಯದ ನಂತರ ಆಮಿಯನ್ನು ಸಾಯಿಸಲು ಯೂಜಿಯ ಒಬ್ಬ ಗಾರ್ಡ್ ಬರುತ್ತಾನೆ. ಆದರೆ ಆಮಿ ಅವನನ್ನು ಸಾಯಿಸಿ ಅಲ್ಲಿಂದ ಎಸ್ಕೇಪ್ ಆಗಿ ಹೋಗುತ್ತಾಳೆ. ಇದರ ಬಗ್ಗೆ ಯೂಜಿ ಹಾಗೂ ಅವನ ವೈಫ್ಗೆ ಗೊತ್ತಾದ ಮೇಲೆ ಅವನ ವೈಫ್ ಅವನಿಗೆ ಹೊಡೆಯುತ್ತಾಳೆ. ಇನ್ನೊಂದು ಸೈಡ್ ಆಮಿ ನೋವಿನಿಂದ ತಗೇಸಿಯ ಪೇರೆಂಟ್ಸ್ ಹತ್ರ ರೀಚ್ ಆಗುತ್ತಾಳೆ. ಅವರು ಇಬ್ಬರು ಆಮಿಗೆ ಹೆಲ್ಪ್ ಮಾಡುತ್ತಾರೆ. ಅವರಿಗೆ ಅನಿಸುತ್ತೆ ಅವರ ಮಗ ತಕ್ಕಿಸಿ ಸೂಸೈಡ್ ಮಾಡಿಕೊಂಡಿಲ್ಲ ಎಂದು. ಆಮಿ ರಿಕವರಿ ಆದ ನಂತರ ತಕ್ಕಿಸಿ ಪೇರೆಂಟ್ಸ್ಗೆ ಎಲ್ಲ ವಿಷಯ ಹೇಳುತ್ತಾಳೆ. ಇದರ ನಂತರ ಅವರು ಡಿಸೈಡ್ ಮಾಡುತ್ತಾರೆ, ನಾವು ಸೇರಿಕೊಂಡು ತಕ್ಕಿಸಿ ಹಾಗೂ ಯುನ ರಿವೆಂಜ್ ತೆಗೆಯುವ ಎಂದು. ಅದರ ನಂತರ ಅವರು ಟ್ರೈನಿಂಗ್ ಶುರು ಮಾಡುತ್ತಾರೆ. ಮಿಕ್ಕಿ ಆಮಿಗೆ ಟ್ರೈನಿಂಗ್ ಕೊಡುತ್ತಾಳೆ ಹಾಗೂ ಮಿಕ್ಕಿಯ ಹಸ್ಬೆಂಡ್ ಆಮಿಗಾಗಿ ಒಂದು ಮಿಷಿನ್ ಗನ್ನ ಮಾಡುತ್ತಿರುತ್ತಾನೆ, ಏಕೆಂದರೆ ಆಮಿಯ ಒಂದು ಕೈ ಕಟ್ಟಾಗಿರುವ ಕಾರಣ. ಸ್ವಲ್ಪ ಸಮಯದ ನಂತರ ಮಿಕ್ಕಿಗೆ ಗೊತ್ತಾಗುತ್ತೆ ಯೂಸಿ ಹಾಗೂ ಅವನ ಫ್ಯಾಮಿಲಿ ಇಲ್ಲಿಲ್ಲ ಅಂತ, ಅವರು ಅಲ್ಲಿಂದ ಓಡಿ ಹೋಗಿದ್ದಾರೆ ಎಂದು. ಇದರಿಂದ ಯೂಸಿಯ ಒಬ್ಬ ಗಾರ್ಡ್ ಅವಳನ್ನ ನೋಡುತ್ತಾನೆ. ಮಿಕ್ಕಿ ಮನೆಗೆ ಬಂದು ಆಮಿಗೆ ಹೇಳುತ್ತಾಳೆ ಯೂಸಿ ಹಾಗೂ ಅವನ ಫ್ಯಾಮಿಲಿ ಶಿಫ್ಟ್ ಆಗಿದ್ದಾರೆ. ಅಷ್ಟರಲ್ಲಿ ಶೋ ಕೆಲವು ನಿಂಜಾಗಳೊಂದಿಗೆ ಅವರ ಮೇಲೆ ಅಟ್ಯಾಕ್ ಮಾಡಲು ಬರುತ್ತಾನೆ. ಅಷ್ಟರಲ್ಲಿ ಮಿಕ್ಕಿಯ ಹಸ್ಬೆಂಡ್ ಆ ಮಿಷಿನ್ ಗನ್ ಅನ್ನ ಕಂಪ್ಲೀಟ್ ಮಾಡಿರುತ್ತಾನೆ. ನಂತರ ಆ ಗನ್ ಅನ್ನು ಆಮಿಯ ಸೈಡ್ ಥ್ರೋ ಮಾಡುತ್ತಾನೆ. ಆಮಿ ಹೇಗಾದರೂ ಮಾಡಿ ಅದನ್ನ ತನ್ನ ಕೈಯೊಂದಿಗೆ ಫಿಕ್ಸ್ ಮಾಡಿಕೊಳ್ಳುತ್ತಾಳೆ. ಈ ಫೈಟ್ ಅಲ್ಲಿ ಮಿಕ್ಕಿಯ ಹಸ್ಬೆಂಡ್ ಸಾಯುತ್ತಾನೆ. ಆಮಿ ಎಲ್ಲಾ ನಿಂಜಗಳನ್ನು ಒಬ್ಬೊಬ್ಬರನ್ನಾಗಿ ಸಾಯಿಸುತ್ತಾಳೆ. ಇದರಿಂದ ಶೋ ಅಲ್ಲಿಂದ ಓಡಿ ಹೋಗುತ್ತಾನೆ. ಇನ್ನೊಂದು ಸೈಡ್ ಅಲ್ಲಿ ಯೂಸಿಗೆ ಮಿಕ್ಕಿ ಹಾಗೂ ಆಮಿಯ ಬಗ್ಗೆ ಗೊತ್ತಾಗುತ್ತೆ. ಅವರನ್ನು ಸಾಯಿಸಲು ಆ ಹುಡುಗನ ತಂದೆ ತಾಯಿಯನ್ನು ಕೂಡ ಶಾಮಿಲ್ ಮಾಡಿಕೊಳ್ಳುತ್ತಾನೆ.
ಇವರೆಲ್ಲರೂ ಆಮಿ ಹಾಗೂ ಮಿಕ್ಕಿಯನ್ನು ಸಾಯಿಸಲು ಸಹಾಯ ಮಾಡಲಿ ಎಂದು. ಇಲ್ಲಿ ಆಮಿ ಯೂಜಿಯ ಗಾರ್ಡ್ಗೆ ಟಾರ್ಚರ್ ಮಾಡುತ್ತಾಳೆ, ಏಕೆಂದರೆ ಯೂಜಿಯ ಅಡ್ರೆಸ್ ಪತ್ತೆ ಮಾಡಲು. ನಂತರ ಯೂಜಿಯ ಗಾರ್ಡ್ ಅವನೇ ಅವರನ್ನ ಯೂಜಿಯ ಲೊಕೇಶನ್ಗೆ ಕರೆದುಕೊಂಡು ಹೋಗುತ್ತಾನೆ. ಆದರೆ ಅಲ್ಲಿ ಯೂಜಿಯ ಕೆಲವು ಗಾರ್ಡ್ಸ್ ಗಳು ಬಂದು ಅವರ ಮೇಲೆ ಅಟ್ಯಾಕ್ ಮಾಡುತ್ತಾರೆ. ಆಮಿ ಹಾಗೂ ಮಿಕ್ಕಿ ಇಬ್ಬರು ಸೇರಿ ಎಲ್ಲರನ್ನು ಒಬ್ಬೊಬ್ಬರನ್ನಾಗಿ ಸಾಯಿಸುತ್ತಾರೆ. ಲಾಸ್ಟ್ಗೆ ಯೂಜಿಯೇ ಬಂದು ಆಮಿಯನ್ನು ಸಾಯಿಸಲು ಅಟ್ಯಾಕ್ ಮಾಡುತ್ತಾನೆ. ಆದರೆ ಮಿಕ್ಕಿ ಬಂದು ಅವಳ ಜೀವವನ್ನು ಉಳಿಸುತ್ತಾಳೆ. ಇದರಿಂದ ಯೂಜಿ ಮಿಕ್ಕಿಯ ಒಂದು ಕಾಲನ್ನು ಕಟ್ ಮಾಡುತ್ತಾನೆ. ಇದರಿಂದ ಅವಳ ಕಾಲಿನಿಂದ ತುಂಬಾ ಬ್ಲೀಡಿಂಗ್ ಆಗುತ್ತೆ. ಅವಾಗ ಒಬ್ಬ ಅವಳ ಮೇಲೆ ಅಟ್ಯಾಕ್ ಮಾಡುತ್ತಾನೆ. ಆಗ ಮಿಕ್ಕಿ ಚೇನ್ ಶೋದಿಂದ ಆ ವ್ಯಕ್ತಿಯನ್ನು ಸಾಯಿಸುತ್ತಾಳೆ ಹಾಗೂ ಅವಳು ಕೂಡ ಸಾಯುತ್ತಾಳೆ. ನಂತರ ಆಮಿ ತನ್ನ ಮಿಷಿನ್ ಗನ್ ನಿಂದ ಯೂಜಿಯನ್ನು ಸಾಯಿಸುತ್ತಾಳೆ. ಅದರ ನಂತರ ಅವಳು ಶೋ ಹಾಗೂ ಅವನ ಅಮ್ಮನನ್ನು ಸಾಯಿಸಲು ಹೋಗುತ್ತಾಳೆ. ಆದರೆ ಅಲ್ಲಿ ಶೋನ ಅಮ್ಮ ಒಂದು ವಿಚಿತ್ರವಾದ ವೆಪನ್ ಅನ್ನು ಹಾಕಿರುತ್ತಾಳೆ, ಸ್ಟೀಲ್ ಬ್ರಾ. ಅದರಿಂದ ಆಮಿಯನ್ನು ಸಾಯಿಸಲು ಪ್ರಯತ್ನಿಸುತ್ತಾಳೆ. ಆದರೆ ಆಮಿ ಹೇಗಾದರೂ ಮಾಡಿ ಶೋ ಹಾಗೂ ಅವನ ಅಮ್ಮನನ್ನು ಸಾಯಿಸುತ್ತಾಳೆ. ಈ ರೀತಿ ತನ್ನ ತಮ್ಮನ ಸಾವಿನ ರಿವೆಂಜ್ ಅನ್ನು ತೆಗೆದುಕೊಳ್ಳುತ್ತಾಳೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಥ್ಯಾಂಕ್ ಯು.